ನಿಜವಾಗ ಕೂಡ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಆಕಸ್ಮಿಕವಾಗಿ ಮೊನ್ನೆ ಸುಧಾಕರ್ ಅವರು ನನಗೆ ಫೋನ್ ಮಾಡಿ ನೀನು ಕೂಡ ಈ ಜಿಲ್ಲೆ ಉತ್ಸವದಲ್ಲಿ ಭಾಗವಹಿಸ್ಬೇಕಂದಾಗ ಭಾಳ ಸಂತೋಷದಿಂದ ನಾವು ಎಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಿಜವಾಗ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಒಂದು ಮೆರುಗು ಕೊಡುವಂಥ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು. ಇತಿಹಾಸದಲ್ಲಿ ಪುಟಗಳಲ್ಲಿ ಬರೆಯುವಂಥ ಕಾರ್ಯಕ್ರಮ ಇದು. ಅದಕ್ಕೆ ಯಾರು ಕಾರಣಕರ್ತರಪ್ಪ ಅಂದರೆ ಸನ್ಮಾನ್ಯ ಸುಧಾಕರ್ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಇದಕ್ಕೆ ನಮಗೆ ಬೆನ್ನತಟ್ಟಿ ಪ್ರೋತ್ಸಾಹವನ್ನು ಕೊಟ್ಟು ಇವರ ಅಭಿವೃದ್ಧಿ ಒಂದು ಕಡೆ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಬೇಕು ಅಂತೇಳಿ ನಮಗೆ ಎಲ್ಲರಿಗೆ ಸಹಕಾರವನ್ನು ಕೊಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕೆ ಮತ್ತು ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸಿ ಈ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ಕಾಣಬೇಕು, ಜಿಲ್ಲೆಯಲ್ಲಿ ಹೆಚ್ಚು ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕೆಲಸಗಳನ್ನು ಇವತ್ತು ಸನ್ಮಾನ್ಯ ಸುಧಾಕರ್ ಅವರು ಮಾಡಿದ್ದಾರೆ. ನಾನು ಒಂದು ಮಾತನ್ನು ತಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ, ಇಂಥ ಒಬ್ಬ ಪ್ರಾಮಾಣಿಕ ಶಾಸಕನಿಗೆ ಮುಂದಿನ 2023 ಕೂಡ ಆಶೀರ್ವಾದವನ್ನು ಮಾಡಿ ಅವ್ರನ್ನ ಮತ್ತೊಮ್ಮೆ ವಿಧಾನಸಭೆಗೆ ಕಳಿಸ್ಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.